ಮುತ್ತುಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನಮ್ಮ ಮುತ್ತುಲಕ್ಷ್ಮಿ ಅವರನ್ನ ಮಾತನಾಡಿಸೋಣ. ಮುತ್ತುಲಕ್ಷ್ಮಿ ಅವರು, ಈಗಾಗಲೇ ನೀವು ಹೇಳ್ತಾ ಇದ್ರೆ ಕರೆಂಟ್ ಶಾಕ್ ಕೊಟ್ಟಂತ ಅಧಿಕಾರಿ ಹೆಸರು ಗೊತ್ತಿದೆ ಅಂತ ಹೇಳಿದ್ರೆ ಯಾರು? ಕುಮಾರ್ ದಾಸ್. ಯಾರು ಕುಮಾರ್ ದಾಸ್? ಅವರು ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪಕ್ಕ ಕರ್ನಾಟಕ ಪೊಲೀಸ್, ಅವ್ರು ಯಾವ ಊರು ಏನಂತ ನಮಗೆ ಗೊತ್ತಿಲ್ಲ. ಕರ್ನಾಟಕ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಓಕೆ. ಆದ್ರೂ ಶಂಕರ್ ಬೇದ್ರಿ ಅವರ ಮೇಲೆ ಈಗ ಟಾರ್ಗೆಟ್ ಮಾಡೋ ಉದ್ದೇಶ ಏನು? ಯಾಕೆ ಇಷ್ಟು ದಿನ ಆಗುತ್ತೆ ಏನಿಲ್ಲ, ನಾನು ಕೇಳಿರೋದಕ್ಕೆ ಬದಲಿ ಇಲ್ಲ. ಪತ್ರಿಕರ್ತರು ಕೇಳಿರೋದು ಈ ಥರ ವಂದು ವೀರಪ್ಪನ್ ಪ್ರಚನೆಯಿಲ್ಲ ವಂದು ಹೈಕೋರ್ಟ್ಲ ಜಡ್ಜ್ಗಳೆಲ್ಲ ಖಂಡಿಸಿತ್ತು ಮಾತಾಡಿದ್ದಾರೆ. ಅವರು ವಂದು ಒಂದು ಸದಾ ಹುಷೇನ್ ಮಾರಿ ಗಡಾಬಿ ಮಾರಿ ಅಂತ ಮಾತಾಡಿರೋದು. ನೀವು ನಿನ್ನೊಡೆಯ ಅಭಿಪ್ರಾಯ ಏನಂತ ಕೇಳಿರೋದು. ನಾವು ಹೇಳಿರೋದು ಈ ಥರ ನಡ್ಕೊಂಡಿದೆ. ಆನಾ ನಾವೆಲ್ಲ ಆ ಟೈಮ್ಲ ಹೇಳಿರೋದೆಲ್ಲ ಯಾರು ನಂಬಿಲ್ಲ. ಆ ಟೈಮ್ಲ ಎಷ್ಟೊಂದು ಟೈಮ್ 10 ವರ್ಷಕ್ಕೆ ಮುಂಚೆ ನಾವೆಲ್ಲ ಪೇಪರ್ಲೆಲ್ಲ ಹೇಳಿದ್ದೀವಿ. ಅದು ಯಾರು ಎಂದ ಗೌರ್ಮೆಂಟ್ ಕಂಡುಹಿಡಿಯಿಲ್ಲ. ಅವ್ರು ತಪ್ಪು ಮಾಡಿಲ್ಲ, ಇದು ಇವರೆಲ್ಲ ಸುಳ್ಳು ಹೇಳ್ತಾರೆ. ಎಷ್ಟೊಂದು ನಾನು ಭೇಟಿ ಮಾಡಿರೋದು ಎಷ್ಟೊಂದು ಪೇಪರ್ಲ ಬರೆದಿದ್ದಾರೆ ಪೊಲೀಸ್ನವ್ರು ಹೆಂಗೆಲ್ಲ ಮಾಡಿದ್ದಾರೆ ಅಂತ. ನಮ್ಮ ಯಜಮಾನ್ರು ಡೆತ್ ಆಗುವಾಗ ಕೂಡ ನಾನು ಹೇಳಿದ್ದೀನಿ, ಕರ್ನಾಟಕ ಪೊಲೀಸ್ ಹೆಂಗೆ ಏನೆಲ್ಲ ಕರೆಂಟ್ ಶಾಕ್ ಕೊಟ್ಟಿರೋದು, ಹೆಂಗೆ ಹೆಂಗೆಲ್ಲ ಮಾಡಿರೋದು ಎಲ್ಲ ಕೊಟ್ಟಿದ್ದೀವಿ. ಆನಾ ಆ ವಿಷಯ ವಂದು ನಾವು ಹೇಳಿರೋದೆಲ್ಲ ಸುಳ್ಳಂತ ಅಂದ್ಕೊಂಡು ಇದ್ದಿದ್ದಾರೆ. ಇವತ್ತು ಜರ್ಚಿಗಳೇ ಕಡಾಪಿ ಮಾರಿ ಸದಾ ಹುಷೇನ್ ಮಾರಿ ಹೇಳಿದಾರಲ್ವಾ, ಅದು ಈಗ ಅವರೊಡೆ ಮುಂಚೆ ನಡ್ಕೊಂಡ ವಿಷಯ ಈಗ ಅವರುಳ್ಳ ಪ್ರಯೋಜನ ಆಗಿರ್ಗದು, ಅದು ಅವ್ರಿಗೆ ಗೊತ್ತಾಗಿರೋದಲ್ವಾ. ನಡೆದ ವಿಷಯ ಇದು ತಾನ. ಆನಾ ಇದು ಎಲ್ಲಾಮೇ ಗೌರ್ಮೆಂಟ್ ಆಗಿಟ್ಟು ಮತ್ತು ಎಲ್ಲಾಮೇ ಅವನ ಕೈಲಿ ಪವರ್ ಇರ್ಕು, ಅದೇ ವೆಚ್ಚ ಮುಚ್ಚಾಕಿದ್ದಾರೆ. ಅದೇ ಸದಾಶಿವ ಕಮಿಷನ್ ಕೂಡ ಮುಳು ಅರಿಕೆ ಕೊಡಕ್ಲಿಯೇ ಮುಳು ದೇವಾರ್ತಿ ಸಂಗರ್ಭದಾರಿ ಕೂಪ್ಟಿ ವಿಚಾರಣೆ ಮಾಡಿದ್ದು, ಅದು ಎಲ್ಲಾಮೇ ಮುಚ್ಚಾಕಿದ್ರು. ನಿಮ್ಮ ಹೇಳಿಕೆಯ ಹಿಂದೆ ಸಂಚಿದೆ, ಯಾರ್ದೋ ಕೈವಾಡವಿದೆ ಅನ್ನೋ ಶಂಕರ್ ಬಿದ್ರಿ ಮಾತನಾಡ್ತಾ ಇದ್ದಾರೆ. ಕೈ ನಾಡಾವಲ್ಲ, ನಾ ಯಾವಾಗ್ಲೂ ದೇವಾರ್ತಿ ಸಂಗರ್ಭದಾರಿ ಕೆಲವು ಅಧಿಕಾರಿಗಳ ನಾನು ಮ್ಯಾಡಿಲೇ ಮಾತಾಡ್ತೀನಿ. ಒಂದು ನಿಮಿಷಗಳಲ್ಲಿ ನಾ ತಮಿಳ್ನಾಡಲ್ಲೇ ಎಲ್ಲ ಮಕ್ಕಳ ಇಡತ್ಲೆ ಎಲ್ಲರ ಇಡತ್ಲೆ ಮಾತಾಡಿದ್ದೀವಿ. ಅದಕ್ಕಾಗನೇ ನನ್ನ ಅರೆಸ್ಟ್ ಮಾಡಿ ಕರ್ನಾಟಕ ಕಳಿಸಿದೆ. ಎಲ್ಲಿ ನಾ ಪೊಲೀಸ್ ಅವರು ಅಧಿಕಾರಿಗಳು ಮಾಡಿದ ತಪ್ಪು ಒಂದು ಮಕ್ಕಳ ಇಡತ್ಲೆ ತಿಳಿಸ್ತೀನಿ ಅಂತ. ಅದಕ್ಕಾಗವೇ ಸುಳ್ಳು ಕೇಸೆ ಆಗಿ ನನ್ನ ಮೇಲೆ 5 ಕೇಸ್ ಹಾಕಿ ನಾ ಅವತ್ತು ಕೂಡ ಕೋರ್ಟ್ಲ ಇದೇ ಸಂಘರ್ಭ ಮಾಡಿ ವಿಷಯಗಳ ಹೇಳ್ಬೇಕಂತ ಅನ್ನಿದ್ದೀನಿ. ನನ್ನ ತಾಳಿ ಬಿಚ್ಚಾಕಿದ್ದು, ನನ್ನ ಒಡವೆಲ್ಲ ತಕ್ಕೊಂಡ್ರದ್ದು ಕೇಸ್ ಮಟ್ಟ ಇಷ್ಟೊಂದು ಕೇಸ್ ಹಾಕಿದಾರಲ್ವಾ, ನನ್ನ ಒಡವೆಲ್ಲ ತಕೊಂಡು ಬಂದು ಕೊಡ್ರತಿಗೆ ಹೇಳ್ರಿ. ಅವರು ಜಂಗರ್ಭಿದಾರಿದ ನನ್ನ ಅರೆಸ್ಟ್ ಮಾಡಿದ್ವಿ. ನಾನು ಆವಾಗ ಯಾ ಕೋರ್ಟ್ಲ ಪ್ರೊಡ್ಯೂಸ್ ಮಾಡಲ್ಲ, ಆವಾಗನೇ ಮಾಡಿದ್ದ ನಾನು ಆ ಕೇಸನ್ನ ಮುಡಿಸ್ಕೊಂಡು ಹೋಗ್ಬೋದಲ್ವಾ. ಆವಾಗ ಮುಡಿಸ್ಕೊ ನಾನು ಅರೆಸ್ಟ್ ಮಾಡಿ ಕ್ಯಾಮ್ನಲ್ಲಿ ಇಟ್ಟು 2 ವರ್ಷ ಸಟ್ಟವಿರೋಧ ಕಾವಲು ಇಟ್ಟುಕೊಂಡು 15 ದಿವಸ ವಂದು ಇವರು ಏನಿಟ್ಟು ಎಂಗೂರಿ ಮಾಡಿರ್ದು ಯಾರು ಕರ್ನಾಟಕ ಪೊಲೀಸ್ನವರು. ಮತ್ತೆ ಇವರು ನಡ್ಕೊಂಡ ವಿಧಮ್ಲ ಪ್ರಾಬ್ಲಮ್. ಯಾವಾಗ ಯಾವ ಸಂದರ್ಭದಲ್ಲಿ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಿದ್ದು? 2000 ಅದಾದ ತಮಿಳ್ನದ ಎನಕ್ಕೆ ಕನ್ನಡತಿಲ್ಲ ಅವ್ವಲೋ ವರಲ್ಲ. 1993 93 ಹೌದು ಫಾರೆಸ್ಟ್ನಲ್ಲಿ ನನ್ನ ಅರೆಸ್ಟ್ ಮಾಡಿರೋದು. ಹೆಂಗೆ ಅಂದರೆ ಅದು ನಾನು ಹೇಳ್ತೀನಿ. ಫಾರೆಸ್ಟ್ಲಿ ನಮಗೂ ಸಂಘರ್ಭಿದಾರಿದ ಅಪ್ಪ ಹಿಡಿಯರ್ತಕ್ಕೆ ಬಂದಿದ್ದಾರೆ, ಎಸ್ ಪಿ ಆಗಿ ಎತ್ತು ಬಂದಿದ್ದಾರೆ. ಅವರು ದೇವಾರ ಮತ್ತು ಅರೋರ ಚಂಜಿನ ಒಂದು ಎಸ್ ಪಿ ತಮಿಳ್ನಾಡಿಲ್ಲ. ಇವರೆಲ್ಲ ಒಂದು ಸೇರಿ ನಾವು ಇರೋ ಜಾಗನ ಕಂಡುಹಿಡಿದು ಹಂಗೆ ಒಂದು ಫೈರ್ ಮಾಡ್ತಾರೆ ಶೂಟಿಂಗ್. ನಮ್ಮ ಹುಡುಗರಿಗೂ ಪೊಲೀಸ್ಗೂ ಫೈರಿಂಗ್ ನಡೆಯಿದೆ, ಅದೆಲ್ಲ ನಾವು ತಪ್ಪಿಸ್ಕೊಂಡಿದ್ದೀವಿ. ಆಗ ನೀವು ವೀರಪ್ಪನವ್ರ ಜೊತೆಯಲ್ಲೇ ಇದ್ರೆ? ಜೊತೆಯಲ್ಲಿಂದ ನಮ್ಮ ಯಜಮಾನ್ರು ಅವತ್ತು ಫಾರ್ಟ್ಲಿ ಇಲ್ಲ, ಅವ್ರು ಎಲ್ಲಿಯೋ ಬೇರೆ ಕಡೆ ಹೋಗ್ಬಿಟ್ಟಿದೆ. ಆನಾ ಅವತ್ತು ನಮ್ಮ ಯಜಮಾನ್ರು ಇರ್ತಾರೆ ಅಂತ ಬೆಳಗ್ಗೆ 5:30 ಸ್ವಾಟ್ಗೆ ಬಂದುಬಿಟ್ಟಿದ್ದು ಹಾಸನೂರು ಎಂಡ್ರ ಫಾರೆಸ್ಟ್ಲ ಮೇಲ್ಗಡೆ ಬಂದು 5:00 ಬೆಳಗ್ಗೆ 5:00 ಅಲ್ಲಿ ಸ್ವಾಟ್ಲೆ ಬಂದದ್ದು. ಅದು ಬಂದು ಫೈರ್ ಮಾಡಿದ್ದು. ಫೈರ್ ಮಾಡುವಾಗ ನಾವೆಲ್ಲ ತಪ್ಪಿಸ್ಕೊಂಡಿದ್ವಿ. ನಾವು ಅವಳೇ ತಪ್ಪಿಸ್ಕೊಂಡು ಪುಳಿಂಜೂರುಂಗ್ರ ಊರಿಗೆ ಬಂದುಬಿಟ್ಟಿದ್ವಿ. ಅಲ್ಲಿ ನಮಗೆ ದನ ಮೇಚಿ ದನ ಮೇಯ್ತಾರಲ್ವ, ಅವರು ಕರ್ಕೊಂಡು ಬಂದು ಪೊಲೀಸ್ಗೆ ಹಿಡ್ಕೊಟ್ಟಿದ್ದು. ಆವಾಗ ನಮ್ಮಲ್ಲಿ ಅರೆಸ್ಟ್ ಮಾಡಿದ್ರು. ಸರಿ, ಈಗ ವೀರಪ್ಪನಿಗೆ ರಾಜಕಾರಣಿಗಳ ಬೆಂಬಲ ಇತ್ತು ಅಂತ ಕೂಡ ಹೇಳಿದ್ರೆ, ಆದ್ರೆ ರಾಜಕಾರಣಿಗಳು ಯಾರು ಅಂತ ಗೊತ್ತಾಗಿಲ್ಲ. ರಾಜಕಾರಣಿಗಳು ಯಾರಂತ ಗೊತ್ತಿಲ್ಲನಿಲ್ಲ. ರಾಜಕಾರಣಿಗಳಿಗೆ ವಂದು ನಮ್ಮ ಯಜಮಾನ್ರು ವಂದು ನೆರೆಯ ವಿಧದಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲೆಕ್ಷನ್ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮರಿಮೊಗಮ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ. ಅದು ಯಾರು ಏನು ಅಂತ ನಾ ಇವಾಗ ಹೇಳ್ರದ್ದು ಸಾಧ್ಯ ಇಲ್ಲ. ಅಲ್ಲ, ಶಂಕರ್ ಬಿದ್ರಿ ಅವರ ಮೇಲೆ ನೇರವಾಗಿ ಆರೋಪ ಮಾಡ್ತೀರಿ, ಕರ್ನಾಟಕ ಪೊಲೀಸ್ ಆಗಿರ್ಬೋದು ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತೀರಿ, ರಾಜಕಾರಣಿಗಳ ಹೆಸರು ಹೇಳಲಿಕ್ಕಾಗಲ್ವ? ಯಾರು ರಾಜಕಾರಣಿಗೆ? ನಿಮಗೆ ರಾಜಕಾರಣಿಗಳು ವೀರಪ್ಪನಿಗೆ ನನ್ನ ಕಣ್ಮುಂಚೆ ಮಾಡಿಲ್ಲ ಅವರು. ನನ್ನ ಯಜಮಾನ್ರು ಕಿಲೋ ಅವರು ವಂದು ಈ ಥರ ಎಲ್ಲ ಮಾಡಿದ್ದಾರೆ,
ಇವ್ರಿಗೆಲ್ಲ ಮಾಡಿದ್ದೀರ ನಾ ಹಿಂಗೆ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಅದು ಟೈಮ್ ಬರ್ಬೋದು ನಾನು ಹೇಳ್ತೀನಿ. ಅಂದ್ರೆ ಟೈಮ್ ಅಂದ್ರೆ ಯಾವಾಗ ಬರಬೇಕು ಅಂತ ಹೇಳ್ತೀನಿ? ಯಾವಾಗನ ಅದು ನಾನು ಕೆಲವು ಟೈಮ್ ಇದೆ, ಅದು ನಾನು ಹಿಂಗೆ ಪಬ್ಲಿಕ್ಲಿ ಹೇಳ ಮಾಟೇನೆ. ನಮ್ಮ ನನ್ನುಡೆಯ ವಾಲ್ಕಿ ವರ್ಲಾರ್ ಬುಕ್ ಬರಿತೀನಿ ಅಲ್ವಾ, ಅದಲ್ಲಿ ಯಾಕೆ ಈಗ ಯಾಕೆ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ? ನಾ ಯಾಕೆ ಹೇಳ್ಬೇಕು? ನನ್ನ ಮೇಲೆ ನಾನು ಹೇಳಿದ್ರೆ ನಮ್ಮಲ್ಲಿ ಬೆದರಿಸ್ತಾರೆ. ಈಗ ಕೂಡ ಸಂಗರ್ ಬಿದ್ದಾರೆ, ಬೆದರಿಸ್ಬೋದು ನಮ್ಮಲ್ಲ. ಇನ್ನು ಪೊಲೀಸರಂದ್ರೆ ಇನ್ನು ಭಯ ಇದೆ ನಿಮಗೆ? ನಮಗೆ ಭಯ ಏನಿಲ್ಲ, ಭಯ ಏನಿದೆ, ಬೆದರ್ಸ್ನಾಲ ಅದು ಎದುರ್ಕೊಳ್ತೀವಿ, ತಯಾರತೆ ಇರ್ತೀವಿ. ಏಕೆಂದ್ರೆ ನಾವು ಪೊಲೀಸ್ ಬಗ್ಗೆ ಮಾಡಿ ಅಲ್ಲಿ ತಮಿಳ್ನಾಡೆಲ್ಲ ಮಾತಾಡಿದ ಅದಕ್ಕಾಗಿ ನಮ್ಮಲ್ಲಿ ಇಲ್ಲಿ ಸುಳ್ಳು ಕೇಸ್ ಹಾಕಿ 5 ಕೇಸಲ್ಲ ನಮ್ಮಲ್ಲಿ ಒಳಗಡೆ ತಳ್ಳಿದೆ. ಆಯಿತಾ, ಅದಕ್ಕಾಗಿ ನಾ ವಂದು ಭಯಪಟ್ಟುಕೊಂಡು ನಡೆದ ಒಮ್ಮೆ ಮರೆಚಿ ಮಾತಾಡ್ತಕ್ಕೆ ಆಗಿಲ್ಲ. ನಾ ನಿಜ ಏನಿದೆ ಅದನ್ನ ಈಗ ಕೂಡ ನಾನು ಹೇಳ್ತೀನಿ. ನಾ ಸಂಗರ್ಭದಾರಿ ನನ್ನ ಕಣ್ಣು ಮುಂದೆ ರೇಪ್ ಮಾಡಿದ ನಾ ನೋಡಿಲ್ಲ. ಆನಾ ಹೆಣ್ಮಕ್ಳಿಗೆ ವಂದು ಕರೆಂಟ್ ಶಾಕ್ ಕೊಟ್ಟಿರೋದು ಎಲ್ಲಾಮೇ ಅವ್ರಿಗೆ ಗೊತ್ತು. ಶಂಕರ್ ಬೇದ್ರಿ ಅವ್ರ ಕಂಡ್ರೆ ಇನ್ನೂ ಭಯ ಇದೆ ನಿಮಗೆ? ಯಾರೇ ನಿಮಗೆ ಈಗ ನನಗೇನು ಭಯ? ಆವಾಗ ಭಯ ಇರ್ತದೆ, ಈಗ ನನಗೇನು ಭಯ? ಈಗ ಇನ್ನೂ ಭಯ ಇಲ್ಲ. ನಾ ತಪ್ಪು ಮಾಡಿಲ್ಲ, ನಿರಪರಾಧ ಎಂದು ಕೋರ್ಟ್ಲೇ ಬಿಡುಗಡೆ ಆಗಿದ್ದೀವಿ. ನಾನು ಯಾಕೆ ಭಯಪಡಬೇಕು? ಓಕೆ ಮುತ್ತುಲಕ್ಷ್ಮಿ ಅವರ ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ಈಗ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ ನಂತರ ಮುತ್ತು ಬಾಂಬ್ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.